ಕಲಿಯುಗದ ಕಲ್ಪತರು, ಭಕ್ತರ ಪಾಲಿನ ದೀನದಯಾಳು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೂ ತಿರುಪತಿಗೂ ಜನ್ಮ ಜನ್ಮದ ನಂಟು. ರಾಯರು ಹುಟ್ಟಿದ್ದೇ ತಿರುಪತಿಯ ಶ್ರೀ ವೆಂಕಟರಮಣನ ಕೃಪೆಯಿಂದ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ. ತಿರುಪತಿಯ ಶ್ರೀನಿವಾಸರು ಗುರು ರಾಘವೇಂದ್ರರ ಕುಲದೈವ. ತಿರುಪತಿಗೂ ರಾಯರಿಗೂ ಇರುವಂಥ ಹಲವಾರು ವಿಶಿಷ್ಟ ನಂಟುಗಳು ಕಥೆಗಳಲ್ಲಿ ಒಂದು ಅತ್ಯಂತ ವಿಶಿಷ್ಟವಾದ ಕಥೆ ಏನಪ್ಪಾ ಅಂದರೆ, ಒಮ್ಮೆ ರಾಘವೇಂದ್ರರು ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ಪೂಜೆ ಅರ್ಪಿಸುತ್ತಿರುವಾಗ ಶ್ರೀನಿವಾಸನ ಕೊರಳಿನಲ್ಲಿದ್ದ ತುಳಸಿ ಮಾಲೆ ಸಾಕ್ಷಾತ್ ಶ್ರೀನಿವಾಸನ ಕೈಯಿಂದ ರಾಯರ ಕೊರಳಿಗೆ ಬಂದು ಬಿತ್ತು ಅಂತ ಒಂದು ಉಲ್ಲೇಖ ಇದೆ. ಇಂತಹ ವಿಶೇಷ ನಂಟಿರುವ ತಿರುಪತಿಯಿಂದ ರಾಯರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಹೊಸ ರೇಷ್ಮೆ ವಸ್ತ್ರ ಮಂತ್ರಾಲಯಕ್ಕೆ ತಲುಪಿಸಲಾಗುತ್ತದೆ. ಸಾಮಾನ್ಯವಾಗಿ ಮಕ್ಕಳ ಹುಟ್ಟುಹಬ್ಬಕ್ಕೆ ತಂದೆ ತಾಯಿಗಳು ಹೊಸ ಬಟ್ಟೆ ಕೊಡಿಸುವುದು ಪ್ರತೀತಿ. ನೋಡಿ, ಇಲ್ಲಿ ರಾಯರ ಹುಟ್ಟುಹಬ್ಬಕ್ಕೆ ಸಾಕ್ಷಾತ್ ಶ್ರೀನಿವಾಸನ ಪ್ರೇರಣೆಯೇನೋ ಎಂಬಂತೆ ತಿರುಪತಿಯ TTDA ವತಿಯಿಂದ ಹೊಸ ವಸ್ತ್ರ ಬಂದು ತಲುಪುತ್ತದೆ. ಇದು 2006 ನಡೆದು ಬರ್ತಾ ಇದೆಯಂತೆ. ಮಂತ್ರಾಲಯಕ್ಕೆ ಇದು ಬಂದು ತಲುಪಿದಾಗ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಇದನ್ನು ಸ್ವೀಕರಿಸಿ ಗುರುಗಳಿಗೆ ಅರ್ಪಿಸಲಾಗುತ್ತದೆ. ಇದೇ ರಾಯರ ಹುಟ್ಟುಹಬ್ಬದಂದು ತಿರುಪತಿಯಿಂದ ಬರುವ ಒಂದು ವಿಶೇಷ ಉಡುಗೊರೆ. ಹೀಗೆ ರಾಯರ ಬಗ್ಗೆ ಹತ್ತಾರು ಹಲವಾರು ಕಥೆಗಳಿದೆ. ನಿಮಗೆ ಈ ವಿಷಯ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ರಾಯರ ಕಥೆಗಳನ್ನು ಕೇಳ್ತಾ ಇರಿ. ರಾಯರು ಎಲ್ಲರನ್ನು ಸದ್ಮಾರ್ಗದಲ್ಲಿ ಕೊಂಡೊಯ್ದು ಪುನೀತರನ್ನಾಗಿ ಮಾಡ್ತಾರೆ. ನಿಮಗೆ ಈ ವಿಷಯ ಇಷ್ಟ ಆಗಿದ್ದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಲು ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ತಿಳಿಬೇಕು ಅಂದರೆ ಆ ಬೆಲ್ ಐಕಾನ್ನ ಒತ್ತಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳ ಆಗಿರುತ್ತೆ.